ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಸಪ್ನ. ಆಫ್ರಿಕನ್ ಮೂಲದ ಐವರಿಂದ ಆಸ್ಟ್ರೇಲಿಯನ್ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿರೋ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಅತ್ಯಾಚಾರಕ್ಕೊಳಗಾದ 25 ವರ್ಷದ ಆಸ್ಟ್ರೇಲಿಯನ್ ಮಹಿಳೆಯ ಬಟ್ಟೆ ಹರಿದು ಹೋಗಿದ್ದು ಆಕೆ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಕಬಾಬ್ ಅಂಗಡಿಯೊಳಗೆ ಬಚ್ಚಿಟ್ಕೊಂಡಿರೋ ದೃಶ್ಯ ಆ ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ ಶುರುವಾಗೋದಕ್ಕೆ ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಈ ಘಟನೆಯು ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಕ್ರೀಡಾಪಟುಗಳು ಮತ್ತು ಪ್ರೇಕ್ಷಕರ ಸುರಕ್ಷತಾ ಕ್ರಮಗಳ ಬಗ್ಗೆ ಕಳವಳನ ಹುಟ್ಟುಹಾಕಿದೆ. 12 ವರ್ಷದ ಬಾಲಕಿಯೊಬ್ಬಳು ತನ್ನ 8 ವರ್ಷದ ಸಹೋದರಿಯನ್ನ ಕೊಂದಿರೋ ಘಟನೆ ಅಮೆರಿಕದ ಟೆನ್ನೆಸ್ಸಿಯಲ್ಲಿ ನಡೆದಿದೆ. ಐಫೋನ್ ವಿಚಾರವಾಗಿ ಇಬ್ಬರ ನಡುವೆ ಜಗಳ ಆರಂಭ ಆಗಿದೆ. ಈ ವೇಳೆ ಬಾಲಕಿ ತನ್ನ ತಂಗಿಯ ಕತ್ತು ಹಿಸುಕಿ ಕೊಂದಿದ್ದಾಳೆ. ಇದಲ್ಲದೆ ಯಾರೂ ಕೂಡ ತನ್ನನ್ನು ಅವಮಾನ ಮಾಡಬಾರದು ಅಂತ ಅವಳು ತನ್ನ ಅಪರಾಧವನ್ನ ಮರೆಮಾಚೋದಕ್ಕೆ ಪ್ರಯತ್ನ ಮಾಡಿದ್ದಾಳೆ. ಆದರೆ ಮನೆಯಲ್ಲಿ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಸಂಪೂರ್ಣ ಘಟನೆ ಸೆರೆಯಾಗಿದ್ದು ಈ ದೃಶ್ಯ ಕಂಡು ಬಾಲಕಿಯ ಪೋಷಕರು ಬೆಚ್ಚಿಬಿದ್ದಿದ್ದಾರೆ. ಮೃತ ಬಾಲಕಿಯನ್ನ ಡೆಮೋರಿಯಾ ಅಂತ ಗುರುತಿಸಲಾಗಿದೆ. ಪೋಷಕರ ದೂರಿನ ಮೇರೆಗೆ ಪೊಲೀಸರು ಬಾಲಕಿಯನ್ನ ಬಂಧನ ಮಾಡಿದ್ದಾರೆ. ಕೊಲೆ ಮತ್ತು ಸಾಕ್ಷ್ಯ ನಾಶಪಡಿಸಿದ ಪ್ರಕರಣದ ಅಡಿಯಲ್ಲಿ ಬಾಲಕಿಯ ವಿರುದ್ಧ ಕೇಸು ದಾಖಲಾಗಿದೆ. ತನಿಖೆಯ ವೇಳೆ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿದ್ದು ಆರೋಪಿ ಬಾಲಕಿ ತನ್ನ ಸಹೋದರಿಯನ್ನ ಕತ್ತು ಹಿಸುಕಿ ಹತ್ಯೆ ಮಾಡಿರುವುದು ಕಂಡುಬಂದಿದೆ. ಬೇಸಿಗೆ ರಜೆಯಲ್ಲಿ ಅಜ್ಜಿಯ ಮನೆಗೆ ಬಂದಿದ್ದ ಈ ಇಬ್ಬರು ಸಹೋದರಿಯರ ನಡುವೆ ಫೋನ್ಗಾಗಿ ಜಗಳ ನಡೆದಿದೆ. ಕೋಪಗೊಂಡ ಬಾಲಕಿ ಕತ್ತು ಹಿಸುಕಿ ಕೊಂದಿದ್ದು ಬಳಿಕ ಸಹೋದರಿಯ ಶವವನ್ನ ಹಾಸಿಗೆಯ ಮೇಲೆ ಯಾರಿಗೂ ಅನುಮಾನ ಬಾರದಂತೆ ಮಲಗಿರೋ ರೀತಿಯಲ್ಲಿ ಜೋಡಣೆ ಮಾಡಿದ್ದಾಳೆ ಅಂತ ತಿಳಿದುಬಂದಿದೆ. ಫುಟ್ಬಾಲ್ ಪಂದ್ಯದೊಂದಿಗೆ ಪ್ಯಾರಿಸ್ ಒಲಿಂಪಿಕ್ಸ್ 2024ಕ್ಕೆ ಚಾಲನೆ ನೀಡಲಾಗಿದೆ. ಬುಧವಾರ ನಡೆದ ಮಹಾಕ್ರೀಡಾಕೂಟದ ಮೊದಲ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಮೊರಾಕೋ ತಂಡಗಳು ಮುಖಾಮುಖಿಯಾಗಿದ್ವು. ಆದರೆ ಈ ಪಂದ್ಯ ವಿವಾದದ ಕಾರಣದಿಂದ ಇಡೀ ವಿಶ್ವದ ಗಮನನ ಸೆಳೆದಿರುವುದು ವಿಶೇಷ. ಸ್ಟೇಡ್ ಡಿ ಫ್ರಾನ್ಸ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯ ರಣರೋಚಕ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಉಭಯ ತಂಡಗಳ ನಡುವೆ ಕಂಡುಬಂದ ಉತ್ತಮ ಪೈಪೋಟಿ ನಡುವೆ ಮೊರಾಕೋ ತಂಡದ ಮನ್ಪಡೆ ಆಟಗಾರ ಸೋಫಿಯಾನೆ ರಹೀಂ ಮೊದಲ ಗೋಲು ದಾಖಲೆ ಮಾಡಿದ್ರು. ಅಂತಿಮ ಹಂತದಲ್ಲಿ ಅರ್ಜೆಂಟೀನಾ ಆಟಗಾರ ಸಿಮಿಯೋನ್ ಬಾರಿಸಿದ ಚೆಂಡು ಮೊರಾಕೋ ಗೋಲ್ ಕೀಪರ್ ಅನ್ನ ವಂಚಿಸಿ ಬಲೆಯೊಳಗೆ ಸೇರಿತು. ಇದರೊಂದಿಗೆ ಪಂದ್ಯವು 2-1 ಗೋಲ್ಗಳ ಅಂತರಕ್ಕೇರಿತು. ಇದೀಗ ಮೊದಲ ಪಂದ್ಯ ಮುಗಿದರೂ ಕೂಡ ವಿವಾದ ಮಾತ್ರ ಇನ್ನೂ ಮುಗಿದಿಲ್ಲ. ಈ ಪಂದ್ಯವನ್ನ ಸ್ಥಗಿತಗೊಳಿಸಿ 2 ಗಂಟೆಗಳ ಬಳಿಕ ವಿಎಆರ್ ಪರಿಶೀಲಿಸಿ ತೀರ್ಪು ನೀಡಿರೋ ಮ್ಯಾಚ್ ರೆಫ್ರಿಯ ನಿರ್ಧಾರದ ಬಗ್ಗೆ ಅರ್ಜೆಂಟೀನಾ ಅಭಿಮಾನಿಗಳು ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಅತ್ತ ಅರ್ಜೆಂಟೀನಾ ತಂಡಕ್ಕೆ ಹೆಚ್ಚುವರಿ ನಿಮಿಷಗಳ ಮೂಲಕ ರೆಫರಿ ಪಂದ್ಯ ಗೆಲ್ಲಿಸಿಕೊಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ಅನ್ನೋ ವಾದವನ್ನ ಮೊರಾಕೋ ಅಭಿಮಾನಿಗಳು ಮುಂದಿಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಮೊದಲ ಪಂದ್ಯ ವಿವಾದಕ್ಕೆ ಕಾರಣ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳು ಆರಂಭ ಆಗಿದ್ದಾವೆ. ಕೆನಡಾದಲ್ಲಿರೋ ಹಿಂದೂಗಳು ಭಾರತಕ್ಕೆ ಮರಳಬೇಕು ಅಂತ ಒತ್ತಾಯಿಸಿ ಖಾಲಿಸ್ತಾನಿ ಪ್ರತ್ಯೇಕತಾವಾದಿ ನಾಯಕ ಗುರು ಪಂತ್ವಂತ್ ಸಿಂಗ್ ಪನ್ನು ಈಚೆಗೆ ವಿಡಿಯೋ ಸಂದೇಶ ಬಿಡುಗಡೆ ಮಾಡಿರೋ ಬಗ್ಗೆ ಭಾರತೀಯ ಮೂಲದ ಕೆನಡಾ ಸಂಸದ ಚಂದ್ರ ಆರ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಹಿಂದೂಗಳು ನಮ್ಮ ಅದ್ಭುತ ದೇಶವಾದ ಕೆನಡಾಕ್ಕೆ ಪ್ರಪಂಚದ ಎಲ್ಲ ಭಾಗಗಳಿಂದ ಬಂದಿದ್ದೇವೆ. ದಕ್ಷಿಣ ಏಷ್ಯಾದ ಪ್ರತಿಯೊಂದು ದೇಶವನ್ನು ಒಳಗೊಂಡು ಆಫ್ರಿಕಾ, ಕೆರಿಬಿಯನ್ ಮತ್ತು ಪ್ರಪಂಚದ ಅನೇಕ ಭಾಗಗಳಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಕೆನಡಾ ನಮ್ಮದು, ಕೆನಡಾ ನಮ್ಮ ಭೂಮಿ ಅಂತ ಹೇಳೋ ಮೂಲಕ ಚಂದ್ರ ಆರ್ಯ ಅವರು ಪ್ರತ್ಯೇಕತಾವಾದಿ ನಾಯಕರ ಬೇಡಿಕೆಗಳನ್ನು ಖಂಡಿಸಿದ್ದಾರೆ. ಎಲಾನ್ ಮಸ್ಕ್ ಒಡೆತನದ ಉಪಗ್ರಹ ಆಧಾರಿತ ಸ್ಟಾರ್ಲಿಂಕ್ ವೈರ್ಲೆಸ್ ಇಂಟರ್ನೆಟ್ ಸೇವೆಯನ್ನ ಯುಎಇ ಹಾಗೂ ಇಸ್ರೇಲ್ ಸಹಕಾರದೊಂದಿಗೆ ಗಾಜಾ ಆಸ್ಪತ್ರೆಯಲ್ಲಿ ಸಕ್ರಿಯಗೊಳಿಸಲಾಗಿದೆ ಅಂತ ಉದ್ಯಮಿ ಎಲಾನ್ ಮಸ್ಕ್ ತಿಳಿಸಿದ್ದಾರೆ. ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸ್ಪೇಸ್ ಎಕ್ಸ್ನ ಸಂಸ್ಥಾಪಕ ಸಿಇಒ ಆಗಿರುವ ಅವರು ಈ ಮಾಹಿತಿಯನ್ನು ತಮ್ಮ ಎಕ್ಸ್ ಮೂಲಕ ಹಂಚಿಕೊಂಡಿದ್ದಾರೆ. ಯುಎಇ ಹಾಗೂ ಇಸ್ರೇಲ್ ಸಹಕಾರದೊಂದಿಗೆ ಗಾಜಾ ಆಸ್ಪತ್ರೆಯಲ್ಲಿ ಇದೀಗ ಸ್ಟಾರ್ಲಿಂಕ್ ಸಕ್ರಿಯ ಆಗಿದೆ ಅಂತ ಹೇಳಿದ್ದಾರೆ. ದೇಶದ ಪ್ರಜಾಪ್ರಭುತ್ವದ ಭವಿಷ್ಯದ ದೃಷ್ಟಿಯಿಂದ ಹಾಗೂ ಹೊಸ ತಲೆಮಾರಿಗೆ ಅವಕಾಶ ನೀಡುವ ಸಲುವಾಗಿ ಅಧ್ಯಕ್ಷೀಯ ಚುನಾವಣೆಯಿಂದ ಹಿಂದೆ ಸರಿದಿದ್ದೇನೆ ಅಂತ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ಹೇಳಿದ್ದಾರೆ. ತಮ್ಮ ಓವಲ್ ಕಚೇರಿಯಿಂದ ಬುಧವಾರ ರಾತ್ರಿ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಗುರುವಾರ ಮುಂಜಾನೆ ದೇಶವನ್ನ ಉದ್ದೇಶಿಸಿ ಅವರು ಮಾತಾಡಿದ್ದಾರೆ. ನಾನು ಈ ಕಚೇರಿಯನ್ನ ಗೌರವ ಮಾಡ್ತೇನೆ, ಅದಕ್ಕಿಂತನೂ ಹೆಚ್ಚಾಗಿ ದೇಶವನ್ನ ಪ್ರೀತಿ ಮಾಡ್ತೇನೆ. ಹೊಸ ತಲೆಮಾರಿಗೆ ದಿವಟಿಗೆಯನ್ನ ಹಸ್ತಾಂತರಿಸುವುದು ಉತ್ತಮ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ದೇಶವನ್ನ ಒಟ್ಟುಗೂಡಿಸೋದಕ್ಕೆ ಇದು ಉತ್ತಮ ಮಾರ್ಗ ಅಂತ ಬೈಡನ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದ ಆಳ್ವಿಕೆ ನಡೆಸೋದಕ್ಕೆ ನಾಯಕತ್ವಕ್ಕೆ ಕಮಲಾ ಹ್ಯಾರಿಸ್ ಅಸಮರ್ಥ ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ ಮತ್ತು ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಕಮಲಾ ಹ್ಯಾರಿಸ್ ಅವರು ಎಡಪಂಥೀಯರು ಅಂತ ವ್ಯಾಖ್ಯಾನಿಸಿದ್ದಾರೆ. ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರದಲ್ಲಿ ಭಾಗಿಯಾದ ಟ್ರಂಪ್ ಜನರನ್ನ ಉದ್ದೇಶಿಸಿ ಈ ಬಗ್ಗೆ ಮಾತನಾಡಿದ್ರು. ಕಮಲಾ ಹ್ಯಾರಿಸ್ ಅವರನ್ನ ಡೆಮಾಕ್ರಟಿಕ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಜೋ ಬೈಡನ್ ಅನುಮೋದಿಸಿದ ದಿನದಿಂದ ಟ್ರಂಪ್ ನಿರಂತರವಾಗಿ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ.
ಕಳೆದ ಮೂರುವರೆ ವರ್ಷಗಳಲ್ಲಿ ಬೈಡನ್ ಅವರ ಪ್ರತಿಯೊಂದು ವಿನಾಶಕಾರಿ ಕೆಲಸದ ಹಿಂದೆ ಕಮಲಾ ಹ್ಯಾರಿಸ್ ಅವರ ಪಾತ್ರ ಪ್ರಮುಖ ಆಗಿತ್ತು. ಅಲ್ಲದೆ ಅವರು ತೀವ್ರವಾದ ಎಡಪಂಥೀಯ ವಿಚಾರಗಳನ್ನು ಹೊಂದಿದ್ದಾರೆ. ಅವರಿಗೆ ಏನಾದರೂ ಅಧಿಕಾರಕ್ಕೆ ಬರೋ ಅವಕಾಶ ಸಿಕ್ಕರೆ ದೇಶವನ್ನು ನಾಶ ಮಾಡ್ತಾರೆ, ಆದರೆ ಅದಕ್ಕೆ ನಾವು ಅವಕಾಶ ನೀಡೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ನೇಪಾಳದ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪೋಖರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳಬೇಕಾಗಿದ್ದ ವಿಮಾನವೊಂದು ಬುಧವಾರ ಪತನಗೊಂಡಿದೆ. ವಿಮಾನದಲ್ಲಿದ್ದ 19 ಮಂದಿಯಲ್ಲಿ 18 ಮಂದಿ ಮೃತಪಟ್ಟಿದ್ದಾರೆ. ವಿಮಾನದ ಪೈಲಟ್ ಮಾತ್ರ ಬದುಕುಳಿದಿದ್ದು, ಅವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದಾವೆ. ಟೇಕಾಫ್ ಆಗ್ತಾ ಇದ್ದಂತೆ ವಿಮಾನ ಪತನಗೊಂಡಿದೆ. ಟೇಕಾಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಬಲಕ್ಕೆ ವಾಲಿದೆ ಮತ್ತು ರನ್ವೇಗೆ ಅಪ್ಪಳಿಸಿದೆ. ಬೆಳಿಗ್ಗೆ ಸುಮಾರು 11 ಗಂಟೆಗೆ ಈ ಅವಘಡ ಸಂಭವಿಸಿದ್ದು, 15 ಮಂದಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ 3 ಮೃತಪಟ್ಟಿದ್ದಾರೆ. ರನ್ವೇಗೆ ಬಂದು ಅಪ್ಪಳಿಸ್ತಾ ಇದ್ದಂತೆ ವಿಮಾನ ಹೊತ್ತಿ ಉರಿದಿದೆ. ರನ್ವೇಯಲ್ಲಿದ್ದ ಕೆಲವು ಸಿಬ್ಬಂದಿ ರಕ್ಷಣೆಗೆ ಧಾವಿಸಿದಾದರೂ ಬೆಂಕಿಯ ತಾಪ ಅವರನ್ನ ಹಿಂದಕ್ಕೆ ಸರಿಯುವಂತೆ ಮಾಡಿತು. ನಂತರ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ನೇಪಾಳ ಸೇನಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸೋ ಕಾರ್ಯ ಮಾಡಿದ್ದಾರೆ. ಪತನಗೊಂಡ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಘಟನೆ ಸಂಬಂಧ ಕೆಲಕಾಲ ತ್ರಿಭುವನ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹಾರಾಟವನ್ನು ಸ್ಥಗಿತ ಮಾಡಲಾಗಿತ್ತು. ಈಗ ವಿಮಾನ ಹಾರಾಟ ಪುನರ್ ಆರಂಭ ಆಗಿದೆ. ಇಥಿಯೋಪಿಯಾದಲ್ಲಿ ಭಾರೀ ವರ್ಷಧಾರೆಯಿಂದ ಉಂಟಾದ ಮಣ್ಣು ಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ 229ಕ್ಕೆ ಏರಿಕೆ ಆಗಿದೆ ಅಂತ ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ವಿಪತ್ತು ತಡೆ ಕಾರ್ಯಪಡೆಯನ್ನು ನಿಯೋಜಿಸಲಾಗಿದೆ. ಎಷ್ಟು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋ ಲೆಕ್ಕ ಇನ್ನೂ ಸಿಕ್ಕಿಲ್ಲ. ಇದು ಘೋರ ದುರಂತ ಅಂತ ಪ್ರಧಾನಿ ಅಬಿ ಅಹಮದ್ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹಿಂಸಾಚಾರ ಪೀಡಿತ ಬಾಂಗ್ಲಾದೇಶವು ಸೀಮಿತ ವ್ಯಾಪ್ತಿಯೊಳಗೆ ಇಂಟರ್ನೆಟ್ ಮರುಸಂಪರ್ಕ ಹಾಗೂ ಸರ್ಕಾರಿ ಕಚೇರಿಗಳ ಆರಂಭದೊಂದಿಗೆ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ವಿವಾದಾತ್ಮಕ ನೀತಿ ವಿರೋಧಿಸಿ ವಿದ್ಯಾರ್ಥಿಗಳು ನಡೆಸ್ತಾ ಇದ್ದ ಪ್ರತಿಭಟನೆಯು ಹಿಂಸಾಚಾರಕ್ಕೆ ತಿರುಗಿದ್ರಿಂದ ಬಾಂಗ್ಲಾದೇಶ ತತ್ತರಿಸಿತ್ತು. ವಾರದ ಅವಧಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿರೋದು ವರದಿಯಾಗಿತ್ತು. ರಾಜಧಾನಿಯಲ್ಲಿ 7 ತಾಸು ಕರ್ಫ್ಯೂ ಸಡಿಲ ಮಾಡಿದ್ರಿಂದ ರಸ್ತೆ ಸಂಚಾರ ಪುನರ್ ಆರಂಭ ಆಗಿದೆ. ಸರ್ಕಾರಿ ಕಚೇರಿಗಳು, ಬ್ಯಾಂಕ್ಗಳು ಬುಧವಾರ ಕೆಲ ತಾಸು ಕಾರ್ಯನ ನಿರ್ವಹಣೆ ಮಾಡಿದ್ದಾವೆ. ಢಾಕಾ ಹಾಗೂ ಚೆಟ್ಟೋಗ್ರಾಮ್ನ ಕೆಲ ಪ್ರದೇಶಗಳಲ್ಲಿ ಇಂಟರ್ನೆಟ್ ಹಾಗೂ ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಮರುಸ್ಥಾಪನೆ ಮಾಡಲಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.